ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಇಡೀ ದೇಶಾದ್ಯಂತ ಮೇ 1ನೇ ತಾರೀಕಿನಂದು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸಲಾಗ್ತದೆ. ಹಾಗೆ ಕಟ್ಟಡ ಕಟ್ಟುವಂತಹ ಕಾರ್ಮಿಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಒಂದು ದಿನಾಚರಣೆಯನ್ನ ಆಚರಿಸಲಾಗ್ತದೆ. ಹೌದು, ಹಾಗೆ ಹೊಸದುರ್ಗ ತಾಲೂಕಿನಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ವತಿಯಿಂದ 2ನೇ ತಾಲೂಕು ಸಮ್ಮೇಳನ ಹಾಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮವನ್ನ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ್ದು, ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದಾವಣಗೆರೆ ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರಾದ ವೀಣಾ ಎಸ್ಆರ್ ಅವರು ಉದ್ಘಾಟಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ಅಧ್ಯಕ್ಷ ಹಾಗೂ ಜಿಲ್ಲಾ ಸಂಚಾಲಕರಾದ ಮೊಹಮ್ಮದ್ ಶಫಿ ಅವರು ಅಲಂಕರಿಸಿದ್ದಾರೆ. ಜೊತೆಗೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಇಬ್ರಾಹಿಂ ಸಾಬ್, ಕಟ್ಟಡ ಕಾರ್ಮಿಕರ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಜೆಸಿ ಸುರೇಶ್ ಬಾಬು, ತಾಲೂಕು ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಎನ್ ಚಂದ್ರಶೇಖರ್, ಚಿತ್ರದುರ್ಗದ ಕಾರ್ಮಿಕ ನಿರೀಕ್ಷಕರಾದ ಡಿ ರಾಜಣ್ಣನವರು, ಹೊಸದುರ್ಗ ಕಾರ್ಮಿಕ ನಿರೀಕ್ಷಕರಾದ ಶ್ರೀಮತಿ ಗಿರಿ ತಿಮ್ಮಕ್ಕನವರು, ಹಾಗೆ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ಕಲ್ಲು ಕಟ್ಟುವ ಕ್ವಾರಿ ಕಾರ್ಮಿಕರ ಸಂಘದವರು ಒಂದು 2ನೇ ತಾಲೂಕು ಸಮ್ಮೇಳನ ಮತ್ತು ವಿಶ್ವ ಕಾರ್ಮಿಕ ದಿನಾಚರಣೆಗೆ ನಮ್ಮನ್ನು ಆಹ್ವಾನ ಮಾಡಿದರು. ಈ ದಿನ ಹಾಜರಾಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಅವರು ನಮ್ಮ ಕಟ್ಟಡ ಕಾರ್ಮಿಕರನ್ನು ನೋಂದಣಿ ಮಾಡಿಸ್ಕೊಂಡು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದೇ ರೀತಿ ಅವರು ಸಹಕಾರವನ್ನು ನಾವು ಬಯಸ್ತೀವಿ ಮತ್ತು ಕಾರ್ಮಿಕರಿಗೆ ಕೊಡುವಂಥ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಅವರು ಶ್ರಮ ವಹಿಸ್ತಾ ಇದ್ದಾರೆ. ಅದಕ್ಕೆ ನಾನು ಧನ್ಯವಾದನ ಹೇಳ್ತೀನಿ. ಮತ್ತು ಇನ್ನೂ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಎಲ್ಲ ಕಾರ್ಮಿಕರಿಗೂ ಅವರು ಕಾರ್ಮಿಕರಿಗೆ ಸವಲತ್ತು ಕೊಡಿಸುವುದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಸಂಘಟನೆಯಲ್ಲಿ ಮಾಡಲಿ ಅಂತ ನಾನು ಅವ್ರಿಗೆ ಹಾರೈಸುತ್ತಾ. ನನ್ನ ಹೆಸರು ಮಾಮಾ ಶಫಿ ಅಂತ ಹೇಳ್ಬಿಟ್ಟು ತಾಲೂಕು ಅಧ್ಯಕ್ಷನ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಸುಮಾರು ಒಂದು 2-3 ವರ್ಷಗಳಿಂದ ಕಟ್ಟಡ ಕಾರ್ಮಿಕರಿಗೆ ಸಲ್ತಕ್ಕಂಥ ಸೌಲಭ್ಯಗಳು ಹಾಗೂ ಭಾಳಷ್ಟು ಅನುಕೂಲಗಳನ್ನು ನಾವು ಇದುವರೆಗೂ ತಂದುಕೊಟ್ಟಿದ್ದೇವೆ. ಅದೇ ತರಹ ನಮ್ಮಿಂದ ಒಂದು ಚಿಕ್ಕ ಕಿರುಕಾಣಿಕೆ ಅಂತೇಳ್ಬಿಟ್ಟು ಬಡ ಕಾರ್ಮಿಕರ ಮಕ್ಕಳಿಗೆ ಒಂದು 50 ಮಕ್ಕಳಿಗೆ ನಾವು ಆಯ್ಕೆ ಮಾಡಿಬಿಟ್ಟು ಅವರಿಗೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಪೆನ್ನು, ಪುಸ್ತಕ ಇಂಥ ಇತ್ಯಾದಿಗಳು, ಅದೇ ತರಹ ಆರೋಗ್ಯ ವಿಮೆ ಇದನ್ನೆಲ್ಲ ಮಾಡಿಕೊಟ್ಟಿದ್ದೀವಿ. ಇದೇ ತರಹ ಸಹಕಾರ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ತರಹ ಈ ಒಂದು ದಿನದಿಂದ ಕಾರ್ಮಿಕ ದಿನಾಚರಣೆ ಎಂದು ನಾವು ಏನು ಆಚರಣೆ ಮಾಡ್ತಿದ್ದೀವೋ ಇವತ್ತಿನ ದಿನ ನಮ್ಮ ಒಂದು ಹೋಬಳಿ ಘಟಕವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಶ್ರೀರಾಮ್ಪುರ ಹೋಬಳಿ ತಾಲೂಕಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದೇ ತರಹ ನಾವು ಅಲ್ಲಿ ಪದಾಧಿಕಾರಿಗಳು ಮತ್ತು ಇವರನ್ನೆಲ್ಲ ನಾವು ಆಯ್ಕೆ ಮಾಡಿದ್ದೀವಿ. ಜಯರಾಮ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ. ಅದೇ ತರಹ ಸುನೀಲ್ ಅಂತ ಹೇಳ್ಬಿಟ್ಟು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದೇ ತರಹ ಮತ್ತು ಇನ್ನೊಬ್ಬರಾದಂಥ ಉಪಾಧ್ಯಕ್ಷರಾದಂತಹ ಲಿಂಗರಾಜ್ ಅವರಿದ್ದಾರೆ, ಕಾರ್ಯದರ್ಶಿಯಾದಂತಹ ಕುಮಾರ್ ಅವರಿದ್ದಾರೆ, ಆಮೇಲೆ ಅದೇ ಥರ ಸೈಯದ್ ಕುಮಾರ್, ಅನಿಲ್ ಕುಮಾರ್ ಮತ್ತು ಸೈಯದ್ ಬುಡೇನ್ ಸಾಬ್, ನಾಗರಾಜ್ ಡಿಜೆ, ಶಿವಕುಮಾರ್ ತಂದೆ ನಾಗಪ್ಪ. ಇದೇ ಥರ ನಾವು ಶ್ರೀರಾಮ್ಪುರ ಹೋಬಳಿಯಲ್ಲೂ ಕೂಡ ನಾವು ಹೋಬಳಿ ಘಟಕವನ್ನು ತೆರೆದಿದ್ದೇವೆ. ಎಲ್ಲ ಕಾರ್ಮಿಕರು ಕೂಡ ಭಾಳಷ್ಟು ಜನ ಕಾರ್ಮಿಕರು ಅಲ್ಲಿಂದ ಇಲ್ಲಿವರೆಗೂ ನಾವು ಒಂದು ಕೆಲಸ ಬಿಟ್ಟು ಬರಬೇಕು ಅಂತಂದರೆ ಅವತ್ತಿನ ದಿನದ ಕಾರ್ಯನೂ ಮತ್ತು ಇದೆಲ್ಲ ಹಾಳಾಗ್ತದೆ, ಕೂಲಿ ಹಾಳಾಗ್ತದೆ. ಹಾಗಾಗಿ ಕೂಡ ನಾವು ಅಲ್ಲೇ ಇರತಕ್ಕಂಥ ಕಾರ್ಮಿಕರಿಗೆ ಅಲ್ಲೇ ಒಂದು ನಾವು ಒಂದು ಬಿ ಕೇಂದ್ರವನ್ನು ತೆರೆಯುತ್ತಿರೋದ್ರಿಂದ ನೀವು ಸಾಕಷ್ಟು ಜನ ಕಾರ್ಮಿಕರು ಅಲ್ಲಿ ಬಂದು ಸವಲತ್ತನ್ನು ಪಡಿಬೋದು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಹೆಸರು ಜಿ ಇಬ್ರಾಹಿಂ ಸಾಬ್ ಅಂತ ಹೇಳ್ಬಿಟ್ಟು ನಾನು ಕಾರ್ಮಿಕಾಧಿಕಾರಿ ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕಟ್ಟಡ ಮತ್ತು ಕಲ್ಲು ಕಾರ್ಯ ಸಂಘದವರು ಇವತ್ತು ನಾವು ತಾಲೂಕು ಸಮ್ಮೇಳನ ಮಾಡ್ತಾ ಇದ್ದೀವಿ. ನೀವು ಬರಬೇಕು ಮತ್ತು ನಿಮ್ಮ ಇಲಾಖೆಯಿಂದ ಏನೇನು ಬೆನಿಫಿಟ್ಸ್ ಇದೆ ಅದನ್ನ ಸಹ ಜನ ಕಟ್ಟಡ ಕಾರ್ಮಿಕ ಕೇಳಬೇಕು ಮತ್ತು ಇಲಾಖೆಯಲ್ಲಿ ಸಿಗುವಂಥ ಕೆಲವೊಂದು ಸೌಲಭ್ಯಗಳನ್ನ ನೀವು ವಿತರಣೆ ಮಾಡಬೇಕಂತೇಳಿ ನಮಗೆ ಆಹ್ವಾನ ಮಾಡಿದರು. ಅವರ ಆಹ್ವಾನದ ಮೇರೆಗೆ ಇವತ್ತು ನಾವು ಹಾಜರಾಗಿಬಿಟ್ಟು ನಮ್ಮ ಇಲಾಖೆಯಲ್ಲಿ ಮ್ಯಾರೇಜಿಗೆ ಸಂಬಂಧಪಟ್ಟ ಬಾಂಡ್ ಆಗ್ಬೋದು, ಹೆರಿಗೆ ಧನ ಸಹಾಯದ ಬಾಂಡ್ ಇರ್ಬೋದು, ಅವನ್ನ ನಾವು ಇವತ್ತು ಕೊಟ್ಟಿದ್ದೀವಿ. ಮತ್ತು ಅವರು ಇದೇ ಥರ ನಮ್ಮ ಇಲಾಖೆಗೆ ಸಹಕಾರ ಕೊಡಬೇಕು, ಒಳ್ಳೆಯ ಕಟ್ಟಡ ಕಾರ್ಮಿಕನ ನೋಂದಣಿ ಮಾಡ್ಕೊಂಡೋದ್ರಲ್ಲಿರ್ಬೋದು ಮತ್ತು ಇಲಾಖೆ ಸೌಲಭ್ಯ ಪಡೆದು ಇಲಾಖೆ ಸೌಲಭ್ಯನ ಕಾರ್ಮಿಕ ತಲುಪಿಸಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಕೆಲಸ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಮ್ಮ ಹೆಸರು ಜಿ ಸಿ ಸುರೇಶ್ ಬಾಬು ಅಂತ, AITC ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿತ್ರದುರ್ಗ. 2ನೇ ತಾಲೂಕು ಸಮ್ಮೇಳನ ಭಾಳ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮದ ರೂವಾರಿಗಳಾದಂಥ ಶಫಿ ಅಣ್ಣವರು, ಚಂದ್ರಣ್ಣವರು,
ರಫಿ ಕಣ್ಣರು ಮತ್ತು ನಮ್ಮ ಎ ಟಿ ಸಿ ತಾಲೂಕು ಕಾರ್ಯದರ್ಶಿ ಕುಮಾರಸ್ವಾಮಿ ಅವರು ಎಲ್ಲ ಅಚ್ಚುಕಟ್ಟು ನಡೆಸಿದ್ರೆ ಭಾಳ ಧನ್ಯವಾದಗಳು. ಕಾರ್ಮಿಕರಿಗೆ ಸವಲತ್ತು ಪಡೀಲಿಕ್ಕೆ ನಾವು ಕಾರ್ಡ್ ಮಾಡಿಸ್ಲಿಕ್ಕೆ ಎಷ್ಟು ಅರ್ಹರು ಅದೇ ಥರ ಫಲಾನುಭವಿ ತಗೊಳ್ಲಿಕ್ಕೆ ನಾವು ಅಷ್ಟೇ ಅರ್ಹರು. ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಸೌಲಭ್ಯ ಪಡಿತಾ ನಮ್ಮ ಬೇಡಿಕೆಗಳು ಈಡೇರಲಿ, ನಮ್ಮ ಹೋರಾಟಕ್ಕೆ ಜಯ ಯಾವಾಗಲೂ ಸಿಗಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಕರೆದು ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಇದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಡ ಕಾರ್ಮಿಕ ಮಕ್ಕಳಿಗೆ ಶಾಲಾ ಬ್ಯಾಗ್, ನೋಟ್ಬುಕ್ಗಳ ವಿತರಣೆ ಹಾಗೂ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ವಿತರಿಸಲಾಗಿದೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಮೇಲಧಿಕಾರಿಗಳಿಂದ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಒಟ್ಟಾರೆ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಆಚರಿಸಿದ ಈ ದಿನ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಈ ಸಂಘಟನೆಗಳು ಇನ್ನು ಹೆಚ್ಚಿನದಾಗಿ ಕಾರ್ಮಿಕರ ಪರವಾಗಿ ನಿಮ್ಗಳ ಕೆಲಸಗಳು ಆಗಲಿ ಅನ್ನೋದು ಜಿವಿ ಟಿವಿಯ ಆಶಯ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.